ಪ್ಯಾಕೆಟ್ ಆಫ್ ಮಶ್ರೂಮ್ನ ತೊಗೊಂಡು ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಅದನ್ನು ಉಪ್ಪು ಮತ್ತು ಅರಶಿನದ ನೀರಲ್ಲಿ ಚೆನ್ನಾಗಿ ನೆನೆಸ್ಕೊಳ್ತಾ ಇದ್ದೀನಿ, ಅಂದರೆ ವಾಶ್ ಮಾಡ್ತಾ ಇದ್ದೀನಿ. ಈ ಸ್ಟೆಪ್ನ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಶ್ರೂಮ್ನ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಒಂದು ಕಡಾಯಿ ತೊಗೊಂಡು ಅದಕ್ಕೆ 2 ಟೇಬಲ್ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 20 ಮೆಣಸಿನ್ಕಾಯಿನ ಚೆನ್ನಾಗಿ ಕುಟಾಣಿಲಿ ಜಜ್ಜಿಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ಕುಟಾಣಿಲೇ ಜಜ್ಜಿಕೊಳ್ಳಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿಕ್ಸಿಗೆ ಅಂತ. 1.5 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಎರಡನ್ನು ಹಸಿ ವಾಸನ ಹೋಗುವವರೆಗೂ ತುಂಬ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. 2 ಟೇಬಲ್ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್. ಈ ಒಂದು ಇಂಗ್ರೀಡಿಯೆಂಟ್ ಈ ಒಂದು ರೆಸಿಪಿಗೆ ತುಂಬಾ ಇಂಪಾರ್ಟೆಂಟ್, ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ 1 ಟೀಸ್ಪೂನಷ್ಟು ಸೋಯಾ ಸಾಸ್ನ ಸೇರಿಸ್ಕೊಂಡು ಎಲ್ಲ ಮಸಾಲೆನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದರದ್ದು ಹಸಿ ವಾಸನೆ ಹೋಗಬೇಕು. 1/2 ಟೀಸ್ಪೂನಷ್ಟು ಅರಶಿನನ ಹಾಕ್ಕೊಂಡು ಮಸಾಲೆನೆಲ್ಲ ತುಂಬ ಚೆನ್ನಾಗಿ ಒಂದಕ್ಕೊಂದು ಬೈಂಡ್ ಆಗೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರು ಯಾವುದಂದ್ರೆ ನೀವು ಕುಟಾಣಿಲಿ ಮೆಣಸಿನ್ಕಾಯಿನ ಕುಟ್ಕೊಂಡಿರ್ತೀರಲ್ಲ ಅದಕ್ಕೆ ನೀರು ಹಾಕ್ಕೊಂಡು ತದನಂತರ ಆ ನೀರನ್ನು ಇಲ್ಲಿ ಸೇರಿಸ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಎಣ್ಣೆ, ತುಪ್ಪ, ಮಸಾಲ ಎಲ್ಲ ತುಂಬ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪ್ಲೇಸಲ್ಲಿ ನೀವು ಚಿಕನ್ನ ಕೂಡ ಸೇರಿಸ್ಕೊಬೋದು, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆಂಧ್ರ ಚಿಲ್ಲಿ ಚಿಕನ್ ಥರ ತುಂಬ ಸ್ಪೈಸಿಯಾಗೂ ಬರುತ್ತೆ. ಮಶ್ರೂಮ್ನ ಮಸಾಲೆನ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಮತ್ತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರು ಸೇರಿಸ್ಕೊಳೋದು ಆಪ್ಷನಲ್, ನಮಗೆ ಗ್ರೇವಿ ಕಮ್ ಮಂಚೂರಿಯನ್ ಥರ ಬೇಕಿತ್ತು, ಸೊ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಸೇರಿಸ್ಕೊಳ್ಳಿಲ್ಲ ಅಂದರೂ ಮಶ್ರೂಮ್ ಕುಕ್ ಆಗ್ತಾನೆ, ಅದು ತುಂಬ ಒಳ್ಳೆ ಚೆನ್ನಾಗಿ ನೀರನ್ನು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ನಾನಿಲ್ಲಿ ಕಾರ್ನ್ಫ್ಲೋರ್ ನೀರನ್ನು ಕೊನೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಪ್ಲಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಂಚೂರಿಯನ್ ನಮಗೆ ಥಿಕ್ನೆಸ್ ಬೇಕಂದರೆ ಈ ಒಂದು ಪ್ರೊಸೀಜರ್ನ ನಾನು ಫಾಲೋ ಮಾಡಬೇಕಾಗತ್ತೆ. ಕುಕ್ ಆಗೋದಕ್ಕೆ ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಥಿಕ್ಕಾಗಿ ಮಶ್ರೂಮ್ ಮಂಚೂರಿಯನ್ ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಚಿಲ್ಲಿ ಮಶ್ರೂಮ್ ಮಂಚೂರಿಯನ್ ಸವಿಯಲು ಸಿದ್ಧ.